ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ 14ನೇ ವಾರ್ಡಿನಲ್ಲಿ ಚರಂಡಿ ಇಲ್ಲ, ರಸ್ತೆ ಇಲ್ಲ, ನೀರಿಲ್ಲ ಎಂದು ಅಲ್ಲಿನ ನಿವಾಸಿಗಳು ನಗರಸಭೆ ಆಡಳಿತದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಶಿರಾ ನಗರಸಭೆ 14ನೇ ವಾರ್ಡಿನಲ್ಲಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ನೀರಿಲ್ಲ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಇತ್ತ ಗಮನ ಹರಿಸಿ. ದಿನಾಂಕ 23/2/2019 ಶಿರಾ ನಗರಸಭೆ 14ನೇ ವಾರ್ಡಿನ ನಿವಾಸಿಗಳು ಶ್ರೀ ಟಿವಿ ಕಚೇರಿಗೆ ಭೇಟಿ ಕೊಟ್ಟು ನಮ್ಮ ವಾರ್ಡಿನಲ್ಲಿ ರಸ್ತೆ, ಚರಂಡಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಇದೆ ಎಂದು ತಿಳಿಸಿದಾಗ ಶ್ರೀ ಟಿವಿ ತಂಡ ವಾರ್ಡಿಗೆ ಭೇಟಿ ನೀಡಿ ಸಮಸ್ಯೆ ಬಗ್ಗೆ ವಿವರ ಪಡೆಯಿತು. ವಾರ್ಡಿನಲ್ಲಿ ಕೆಲವು ಕಡೆ ಸೂಕ್ತವಾದ ಚರಂಡಿ ಹಾಗೂ ರಸ್ತೆ ವ್ಯವಸ್ಥೆ ಇರುವುದಿಲ್ಲ. ಈ ಕೂಡಲೇ ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕಾಗಿದೆ. ನಮ್ ಹೆಸರು ರಂಗಮ್ಮ. ಎಲ್ಲಿ ವಾಸ ಇರೋದು? ಈಗಳಿಸ ಇದೆ, ಇದೇ ಮನೆ ನಮ್ದು. ಈಗಳಿಸ ಅದೇ ಮನೆ ನಮ್ದು. ಮನೆ ಮಕ್ಕಳು ಇದಾವೆ, ಸೊಳ್ಳೆ ವಿಪರೀತ. ಈ ಪಾಟಿ ಚರಂಡಿ ಗಲ್ಲಿ ಜಾಸ್ತಿ, ವಾಸನೆ ಯಾರು ಕುಡಿತಾರ? ಈ ಪಾಟಿ ಬಿಸಿಲಾಗಿ ನೆಳ್ಳಿಲ್ಲ, ಎಲ್ಲ ನಮ್ಮ ಮರದ ನೆಳ್ಳಿಲ್ಲ. ಮಕ್ಳು ಮನೆ ಹಾಕಿ ಕುಂಡಿಸ್ಕೊಳ್ಳೋ ಜಾಗ ಇಲ್ಲ. ಇಂಥದ್ರೆ ಇಂಥ ವಾಸನೆ ಹೆಂಗ್ ಕುಡಿತೀರ ಸಾ? ನೀರ್ ನೋಡಿದ್ರೆ ಮನೆ ತಕರ್ ಮಾಡಕ್ಕೆ ನೀರ್ ಬಿಟ್ಟಿದ್ದಾರೆ ಸಾ. ಇತ್ತಿರ್ಗಾಗಿ ನಿಲ್ಸಿದಾರೆ. ನೀರ್ ಬಂದಾಗ ಇಳ್ಕೊಂಡ್ರೆ ಸರಿ, ಇಳಿದಿಲ್ಲ. ನಾವು ಊರ್ನ ಪೇಟೆ ಬಿಡಬೇಕು. ಇಲ್ಲ ವಾಸನೆ, ಇಲ್ಲ ಶೇಂಬರ್ ಕಟ್ಟಿದ್ದಾರೆ. ಚರಂಡಿ ಕಟ್ಟಿದ್ರೆ ಅಲ್ಲಿ ಚರಂಡಿ ಮೇಲೆ ಅಲ್ಲಿ ಶೇಂಬರ್ ಹಾಕಿದಾರೆ. ಈ ಗಲ್ಲಿ ನೋಡಕ್ ಆಗ್ತಾ ಇಲ್ಲ. ಇದೆ 35 ವರ್ಷದಿಂದ ಇದೆ. ಬರ್ತಾರೆ ಬರ್ತಾರೆ, ಬರ್ಲೇ ಇಲ್ಲ ಸರ್. ಬಂದೇನೆ ಅಂತಂದ್ರೆ ನೋಡ್ಲೇ ಇಲ್ಲ. ನಾವು ಅದಕ್ಕೆ ಇವಾಗ ನಿಮ್ ಖರ್ಚಿನ ಮಾತಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಅದಕ್ಕೆ ರಚಿಕಟ್ಟು ಆಗ್ಬೇಕು. ನಮ್ಗೆ ನಗರಸಭೆ ಸದಸ್ಯರು ಹೇಳಿದ್ರಿ, ಕೌನ್ಸಲರ್ ರವಿಕುಮಾರ್ ಎಲ್ಲರೂ, ಎಲ್ಲ ಧರ್ಮಕ್ಕೆ ತಾಂಡಿದೀವಿ, ಎಲ್ಲರಿಗೂ ಹೇಳಿದೀವಿ, ಕಮಿಷನರ್ಗೂ ಸಮೇತ ಮಾತಾಡಿದೀವಿ. ಇದನ್ನ ಮಾಹಿತಿ ತಿಳಿಸಿ ನಾವ್ ಮುಂದಕ್ಕೆ ಇದು ಕಾರ್ಯನ ನಾವೇ ಜನಗಳೆಲ್ಲ ಸೇರಿ ನಾವೇ ಮಾಡಿದೀವಿ. ಇದು 35 ವರ್ಷದಿಂದನ ಒಂದು ಕೆಲಸ ಆಗಿಲ್ಲ, ಒಂದು ಅಭಿವೃದ್ಧಿ ಆಗಿಲ್ಲ. ಮಕ್ಳು ಮರಿ ಎಲ್ಲ ಬಂದು ಜರ ಸೊಳಿ ಅಂತ ಹೇಳಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ಕೊಂಡು ಇದ್ ಮಾಡ್ತಾ ಇದಾರೆ. ಒಬ್ರು ಗಮನಕ್ಕೂ ಹಾಕಿಲ್ಲ 35 ವರ್ಷದಿಂದ. ಪ್ರತಿ ಕೌನ್ಸಿಲರ್ಗೂ ಹೇಳಿದೀವಿ, ಅದು ಯಾರು ವ್ಯವಸ್ಥಿತವಾಗಿ ಒಂದು ಗಮನಕ್ಕೆ ತಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವತ್ತೇ ಆಗ್ಲಿ ಬಂದು ಇದನ್ನ ಇದು ಪರೀಕ್ಷೆ ಮಾಡಿಸ್ಬೇಕು. ಲಕ್ಷ್ಮಣ್ ಅಂತ ಇದೇ ವಾಸ, 14ನೇ ವಾರ್ಡ್. ಜನಪ್ರತಿನಿಧಿಗಳಿಗೆ ಇವಾಗ ಜನಪ್ರತಿನಿಧಿಗಳು ಇದ್ರಲ್ಲ, ಅವ್ರ ಹತ್ರ ಮನವಿ ಮಾಡ್ಕೊಂಡಿದೀವಿ. ತಹಸೀಲ್ದಾರ್ಗೂ, ತಹಸೀಲ್ದಾರ್ ಅವ್ರಿಗೂ ಮನವಿ ಮಾಡ್ಕೊಂಡಿದೀವಿ, ಕಮಿಷನರ್ಗೂ ಮನವಿ ಮಾಡ್ಕೊಂಡಿದೀವಿ. ಮೂರ್ ಸಲ ಹೋಗಿ ಹೇಳಿದೀವಿ, ಅವ್ರು ಬತ್ತಿಗೆ ಬತ್ತಿನ ಅಂತ ಕಮಿಷನರ್ ಸುಳ್ಳು ಹೇಳ್ತಾ ಇದಾರೆ. ಇಲ್ಲಿ ಬಂದು ಒಂದಿಷ್ಟು ವ್ಯವಸ್ಥಿತವಾಗಿ ನೋಡಿ ಅವ್ರಿಗೆ ನಾವು ಸುಮಾರು ಅಂದ್ರೆ 4 ದಿವಸದಿಂದ ಕರೀತಾ ಇದೀವಿ, ಬತ್ತಿಲ್ಲ ಸರ್. ಯೂಜಿಡಿ ಲೈನ್ ಮಾಡಿಲ್ಲ, ಏನಿಲ್ಲ. ಇದ ಚರಂಡಿ ಮಾಡ್ದಲ್ಲೇ ಚೇಂಬರ್ ಕಟ್ಟಿಸಿದ್ದಾರೆ, ಇದು ವ್ಯವಸ್ಥಿತವಾಗಿಲ್ಲ. ಸಿಸಿ ಚರಂಡಿ ಆಗ್ದಲ್ಲೇ ಚೇಂಬರ್ ಕಟ್ಟಿದ್ದಾರೆ. ಚೇಂಬರ್ ಎಲ್ಲಿ ಕಲೆಕ್ಷನ್ ಕೊಟ್ಕೊಂತಾರೆ ಅವರು? ಬರೇ ಮಣ್ಣು ಇದ್ ಕಟ್ಟವ್ರಿ, ಸಿಮೆಂಟ್ ಹಾಕಿಲ್ಲ. ಸಿಮೆಂಟ್ ಹಾಕಿಲ್ಲ, ಬರೇ ಮಣ್ಣು ಇದ್ ಕಟ್ಟವ್ರಿ. ಹೌದು ಸರ್, ಅಲ್ಲ ನ್ಯಾಯಯುತವಾಗಿ ನಿಜವಾಗ್ಲು ಜನಪ್ರತಿನಿಧಿಗಳಿಗೆ ನಾವು ಕೇಳಿ ಕೇಳಿ ಸಾಕಾಗ್ಬಿಡ್ತು. ಜನಪ್ರತಿನಿಧಿಗಳು ಬೇಡ ಬೇಡ, ಜನಗಳು ಹೋಗಿ ಕೇಳೋಣ. ಎಲ್ಲಿ ವಾಸ ಇರೋದು? ಇಲ್ಲೇ. ಏನ್ ತೊಂದ್ರೆ ನಿಮ್ದು? ಸೊಳ್ಳೆ ಮರು ಗುಟ್ತವೆ, ವಿಪರೀತ ಸೊಳ್ಳೆ. ಕುಳ್ನೆಲ್ಲ ಸರಂಡೆಗ ಕುಂಡಿಸ್ತಾರೆ, ಕಕ್ಕಸ್ ಬಂದು ಮನೆ ಮುಂದೆ ಸ್ಟಾಕ್ ನಿಂತು ಬಿಡ್ತೈತೆ. ಅದು ಕೇಳಿರೆ ನಾವು ಸರ್, ಗೌರ್ಮೆಂಟ್ ರೋಡ್ ಇದು, ನಾವು ಇಲ್ಲೇ ಸರಂಡೆಗ ಕುಂಡಿಸೋದು, ಇನ್ನೆಲ್ಲಿ ಕುಂಡಿಸೋದು? ಬಂದ ಮನೆ ಮುಂದೆ ಸ್ಟಾಕ್ ನಿಂತು ಬಿಡ್ತೈತೆ, ಇಷ್ಟು ದೊಡ್ಡ ಮಕ್ಕಳನ್ನೇ ತಂದು ಅಲ್ಲಿ ಕುಂಡಿಸ್ಬಿಡ್ತಾರೆ. ಮಹಾಲಕ್ಷ್ಮಿ ಇಲ್ಲೇ ಸರ್? ಅದೇ ಸರ್, ನೀರಿನ ಸೌಲಭ್ಯ ಎಲ್ಲ ಕ್ಲೀನ್ ಆಗಿ, ಇಲ್ಲಿ ಬರೀ ಪೈಪ್ ತೆಗಿತಾರೆ, ಅದು ಅಲ್ಲೆಲ್ಲಿ ಡ್ಯಾಮೇಜ್ ಆದ್ರೂ ಕ್ಲೀನ್ ಆಗಿ ರೆಸ್ಪಾನ್ಸ್ ಮಾಡಿ ನೋಡಲ್ಲ. ಎಷ್ಟೋ ದಿನಕ್ಕೆ ಇದು ಸರ್ ಮಾಡಕ್ ಬರ್ತಾರೆ, ಎಲ್ಲ ಇದು ಅದು ಎಲ್ಲ ಗಲೀಜ್, ತುಂಬಾ ಗಲೀಜ್ ಸರ್. ಚರಂಡಿ ಅಚ್ಚುಕಟ್ಟಾಗಿಲ್ಲ ಇಲ್ಲಿ, ಏನು ವಾತಾವರಣ, ಹಂದಿಗಳ ಕಾಟ ಜಾಸ್ತಿ ಇಲ್ಲಿ, ಏನು ಸೌಲಭ್ಯ ಇಲ್ಲ ಸರ್. ಇಲ್ಲಿ ಮೊನ್ನೆ ನೀರಿ ಪರದಾಡಕ್ಕೋಸ್ಕರ ನೀರ್ ಬಿಟ್ರು, ಇವಾಗ ಆಲ್ ಆಫ್ ಮಾಡೋರು, ನೀರಿಲ್ಲ.
ಇಲ್ಲ ಬರ್ತಾ ಇಲ್ಲ ಸರ್. ಯಾವಾಗ ಏನು ಸಾರ್ಥಕ ಅವಾಗೆಲ್ಲ ನಾವು ಉಂಡು ಮನಿಕೊಂಡು ತಿಂಬಾವ ಏನಕ್ಕೆ ಬರ್ತಾವೆ ಕರೆಕ್ಟ್ ಬರೋದು ಹೇಳ್ತಾರ ನಾವು ಏನಕ್ಕ ಎಷ್ಟು ಗಂಟೆ ಬರ್ತಾವ ಅಕ್ಕ ನೀರ ಕಮಕ ಈ ಕಡೆ ಏನಾರು ಹೆಣ್ಮಕ್ಳು ಒಂದ್ ಗಂಟೆ ಎರಡ್ ಗಂಟೆ ರಾತ್ರಿ ನಿದ್ದಿಲ್ದಂಗೆ ಕುಕೊಂಡು ಕಾದ ನೀರ್ ಹಿಡ್ಕೊಂಡು ಕುಡಿಯೋ ಜೀವನ ಮಾಡ್ಬೇಕು. ನೀರ್ ಕುಡಿಬೇಕಂದ್ರೆ ಕೌಶಲ್ರಿ ಅದಕ್ಕೆ ಮಲಗ್ಬೇಕಾದ್ರೆ ಒಂದೂವರೆ ಆಗುತ್ತೆ ಸರ್. ಹಾ ನಮಗ್ ಕೆಲ್ಸ ಕಾರ್ಯಕರ್ತ ಕೆಲ್ಸಕೋಗೋರು ಚರಂಡಿ ತಗ್ಗಲ್ಲ ಅಚ್ಚುಕಟ್ಟಾಗ ರೋಡ್ ಇದೆ ಎರಡು ವರ್ಷ ಆಗ್ತಾ ಈ ರೋಡ್ ತೆಗ್ದು ಇದ್ರಾಗ ನಾವ್ ಮಕ್ಳು ಹೆಂಗ್ ಓಡಾಡ್ಬೋದು ಕಲ್ಲು ಮುಳ್ಳು ತುಳ್ಕೊಂಡು ಅವ್ರಿಗಾದ್ರೆ ಅವ್ರನ್ನ ಕೇಳಿದ್ರಿ ಇವ್ರನ್ನ ಕೇಳಿದ್ರಿ ಅಂತಾರೆ ಅವ್ರಿಗೆ ಇದೆಲ್ಲ ಮಾಡ್ತಾರ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಯಾರು ಪುಣ್ಯಾತ್ರ ಮುಂದೆ ನಿಂತಿರೋದು ನಮ್ಗೊಂದು ರೋಡ್ ಅಚ್ಚುಕಟ್ಟು ಮಾಡ್ಕೊಟ್ರಿ ಸಲೀಸಾಗಿ ಒಂದು ನೀರ್ ಬರಕ್ಕೆ ಏನ್ ಅವ್ರ ನೀಟ್ ಕೇಳಕ್ ಹೋಗಲ್ಲ ಬಟ್ಟೆ ಕೇಳಕ್ ಹೋಗಲ್ಲ ಕುಡಿಯಕ್ ಅಂತ ಒಟ್ ನೋಡು ಒಂದಿಷ್ಟು ರಸ್ತೆ ಅಷ್ಟೇ ನಮಗ್ ಬೇಕಾಗಿರೋದು. ಯಾರು ಮುಂದಿಲ್ಲ ಜನಗಳೇ ಮುಂದಿಂದ ಮಾಡ್ಬೇಕು ಇದು ಮಾಡ್ಲೇಬೇಕು ಇದನ್ನ ಇದು ವರ್ಷ ಆಗೈತೆ ಇದನ್ನ ಒಂದು ಜಲ್ಲಿ ಜಾಲಿ ಎರಡು ವರ್ಷ ಆಗೈತೆ ಒಂದ್ ಸತಿ ಕಾಂಕ್ರೀಟ್ ಹಾಕಿರೋ ಅದನ್ನ ದೊಡ್ಡದ್ರು ತಿರ್ಗ ಜಲ್ಲಿ ಹಾಕಿರೋ ತಿರ್ಗ ದೋಷನಿಲ್ಲ ಯಾರು ತಿರ್ಗ ನೋಡೋರ ಇಲ್ಲ ಒಟ್ಟು ಮಾತ್ರ ಕೈ ಮುಕ್ಕಂಡ್ ಬರ್ತಾರೆ ಇಂಥವ್ ಕೈ ಮುಗ್ಗೆಲ್ಲ ಬಂದು ನಮ್ಗೆ ಇಂಥವಕ್ಕೆ ಅವ್ರ ಗೆದ್ದು ಅವ್ರ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ ಅವ್ರ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ ನಾವಿಲ್ಲಿ ಕಲ್ಲು ಮಾತಾಡ್ತೀವಿ ಅವ ಮಾತ್ರ ಕೈ ಅವ ಅಪ್ಪ ಅಂತ ಬರ್ತಾರೆ ಓಟ್ಗಳು ಕೇಳಕ್ಕೆ ಅವಾಗ ನಮ್ಮ ಕಾಲಿಡ್ತಾರೆ ನಾವು ಅವ್ರ ಕಾಲ ಹಿಡ್ಕೊಂಡು ನನ್ನ ಹೆಸರು ನಾರಾಜ್ ಅಂತೇಳಿ ಕೋಟೆ ಕೆರೆಯಿಂದಟ್ಟಿ ಮತ್ತು ಚಿಕ್ಕಪೇಟೆ ವಾಸಿಗಳಿಗೆ ತುಂಬಾ ಅನಾನುಕೂಲ ಆಗೋದ್ರಿಂದ ಮಾತಾಡ್ತಾ ಇದ್ದೀನಿ. 14ನೇ ವಾರ್ಡ್ನೊಳಗೆ ಕಮಿಷನರ್ಗೆ ಮನವಿ ಮಾಡಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮನವಿ ಮಾಡ್ಕೊಂಡಿದ್ದೀವಿ. ಯಾರಿಂದ ರೋಡ್ಗಳಾಗಿಲ್ಲ, ಚರಂಡಿಗಳಾಗಿಲ್ಲ, ಇಲ್ಲಿ ಮಕ್ಕಳು ಸ್ಕೂಲ್ ಮಕ್ಕಳು ಓಡಾಡೋದಕ್ಕೆ ಅವ್ಯವಸ್ಥೆ ಆಗಿದೆ. ಆದ್ರಿಂದ ಈ ಕೆಲಸ ಮಾಡ್ಕೊಡ್ದವರ ಅಂತ ಅಧಿಕಾರಿ ಇರೋದಕ್ಕಿಂತ ರಾಜೀನಾಮೆ ಕೊಟ್ಟು ಹೊರಟೋಗ್ಬಿಡಿ. ಶಿರಾದ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಆರೋಗ್ಯ ಹಾಗೂ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 23/2/2019 ಶಿರಾದ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು, ಶಿರಾ ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಹಾಗೂ ತುಮಕೂರು ಹಾಲು ಒಕ್ಕೂಟದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು ಆರೋಗ್ಯ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಕೋಟೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಯಶೋಧಮ್ಮ, ಕಾರ್ಯದರ್ಶಿಗಳಾದ ಮೇಘನ, ಸಹಕಾರಿ ಸಂಜೀವಿನಿ ಅಧಿಕಾರಿ ನೇತ್ರಾವತಿ, ಮಧು, ಆರೋಗ್ಯ ಶಿಕ್ಷಣಾಧಿಕಾರಿ ಚಂದ್ರಪ್ಪ, ಆರೋಗ್ಯ ಮಿತ್ರ ಶ್ರೀರಾಮ, ಹಿರಿಯ ಆರೋಗ್ಯ ಸಹಾಯಕರಾದ ಶ್ರೀನಿವಾಸ ಮೂರ್ತಿ ಹಾಗೂ ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಭಾಗವಹಿಸಿದ್ದಾರೆ. ಸಾವಿರವನ್ನು ಸರ್ಕಾರನೇ ಕಟ್ಟುತ್ತೆ. ನೀವು ಅಲ್ಲೇ ಟ್ರೀಟ್ಮೆಂಟ್ ತಗೊಂಡು ಅಂತ ಅದಕ್ಕೆ ನೀವು ಎಲ್ಲ ಇದಕ್ಕೆ ನಿಮಗೆ ಇದನ್ನ ಸಹ ಕೊಡ್ತಾರೆ ಸರಿನಾ. ಮತ್ತೆ ಎರಡು ಸತಿ ಚಿಕಿತ್ಸೆ ಏನಾದ್ರೂ ಈಗ ಚೆಕಪ್ ಹೋಗ್ತೀರಲ್ಲ ಅವರ ಫ್ರೀ ಎರಡು ಸತಿ ಚೆಕಪ್ ಅನ್ನು ಮಾಡ್ತಾರೆ. ಈ ಏನು ಮಾರಣಾಂತಿಕ ಕಾಯಿಲೆಗಳು, ಹೃದಯ ರೋಗ, ನರರೋಗ ಮತ್ತೆ ಕ್ಯಾನ್ಸರ್ ಈ ತರ ದೊಡ್ಡ ಕಾಯಿಲೆ ಇದೆ, ಆ ತರ ನಿಮ್ಗೆ ಈಗ ನೈಟ್ ಟೈಮ್ ಆ ತರ ಏನಾದ್ರೂ ದೊಡ್ಡ ಉಲ್ಬಣ ಆಗ್ಬಿಡ್ತಂದ್ರೆ ನೀವು ನೇರವಾಗಿ ಖಾಸಗಿ ಅಥವಾ ಸರ್ಕಾರಿ ನಮ್ಮ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ವಿಕ್ಟೋರಿಯಾ ಅಥವಾ ಜಯದೇವ ಆಸ್ಪತ್ರೆ ಈ ತರ ಆಸ್ಪತ್ರೆ ನೇರವಾಗಿ ಹೋದ್ರೂ ಅವಾಗ ಅವರು ಎಮರ್ಜೆನ್ಸಿ ಅಂತೇಳಿ ಅದನ್ನ ನಮ್ಮಲ್ಲಿ 168 ಕಾಯಿಲೆಗಳನ್ನ ತುರ್ತು ಚಿಕಿತ್ಸೆಗಳು ಅಂತೇಳಿ ನಮ್ಮ ಒಂದು ಆರೋಗ್ಯ ಇಲಾಖೆ ಗುರುತಿದೆ. ಆ 169 ಇದರಲ್ಲಿ ಒಳಪಟ್ಟಿತ್ತು ಅಂದ್ರೆ ನಿಮಗೆ ಯಾವುದೇ ರೆಫರಲ್ ಕಾರ್ಡ್ ಇಲ್ಲ ಅಂದ್ರೂ ನಿಮಗೆ ಅವಾಗಲೇ ಸರ್ಕಾರದಿಂದ ಅನುಮತಿ ಪಡೆದು ಆ ತಕ್ಷಣದಲ್ಲೇ ನಿಮಗೆ ಸರ್ಜರಿನ ಅಥವಾ ಚಿಕಿತ್ಸೆ ಕೊಡೋಕೆ ಆರಂಭಿಸ್ತಾರೆ. ಅದಕ್ಕೆ ಯಾವುದೇ ಒಂದು ಗಂಟೆ ಒಳಗಡೆನೆ ಅವರು ಅಪ್ರೂವಲ್ ಕೊಡ್ಬೇಕಾಗುತ್ತೆ, ಯಾವುದೇ ಸಮಸ್ಯೆ ಇರಲ್ಲ ಅವಾಗ ಸರಿನಾ. ನಿಮಗೆ ಅಂದ್ರೆ ನಾವೇ ಅವಾಗಲೇ ನಿಮ್ಗೆ ಕೇಸಿಗೆ ತಗೊಂಡೋಗಿ ಅಥವಾ ನಿಮಗೆ ಅವಾಗಲೇ ಒಳರೋಗಿಗಳಿಗೆ ಮೊದಲ ಆದ್ಯತೆ ಅಂತೇಳಿ ನಾವು ಆಲ್ರೆಡಿ ಕೊಡ್ತಾ ಇದ್ದೀವಿ. ನೀವು ದಯವಿಟ್ಟು ನೀವು ಹೋಗ್ಬಿಟ್ಟು ಅಲ್ಲಿ ನೂರ್ಕೂರ್ದಲ್ಲಿ ಕಾರ್ಡ್ ತಗೊಂಡ್ರಿ, ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಅಂದ್ರೆ ನೀವು ಇನ್ನೊಂದು ನಿಮ್ಮ ಫುಡ್ ಆಫೀಸಲ್ಲಿ ಒಂದು ಕೆಲಸ ಮಾಡಿಸ್ಬೇಕು, ನಿಮ್ಮ ರೇಷನ್ ಕಾರ್ಡ್ಗಳಿಗೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಲಿಂಕ್ ಮಾಡಿಸ್ಬೇಕು. ನೀವು ಲಿಂಕ್ ಮಾಡಿಸಿಲ್ಲ ಅಂದ್ರೆ ನಿಮ್ಮಲ್ಲಿ ಅದು ಆಕ್ಟಿವ್ ಅಂತ ತೋರಿಸಲ್ಲ, ಇನ್ಆಕ್ಟಿವ್ ಅಂತ ತೋರಿಸುತ್ತೆ. ನೀವು ಆ ಕಾರ್ಡಲ್ಲಿ ನಿಮ್ಮ ಹೆಸರಿದ್ರು ನೀವು ಆ ಸೌಲಭ್ಯ ಪಡೆಯಕ್ಕೆ ಸರಳವಾಗಿರಲ್ಲ. ನಿಮ್ಗೆ ಆವಾಗ ತಿರುಗಿ ಫುಡ್ ಆಫೀಸಿಗೆ ಕಳಿಸ್ತಾರೆ, ನೀವು ಅಲ್ಲಿ ಪೇಷಂಟ್ ಆಗಿರ್ತೀರ, ಅವನ್ನೆಲ್ಲ ಮಾಡಿಸ್ಕೊಬಾರ್ದಂದ್ರೆ ಒಂದು ವಾರ ಆಗುತ್ತೆ, ನಿಮ್ಗೆ ಭಾಳ ತೊಂದರೆ ಆಗುತ್ತೆ. ಇವಾಗ ನೀವು ನೋಡ್ರಿ ನಿಮಗೆ ಯಾರು ರೇಷನ್ ಬರಲ್ಲ ಅಂತ ನಿಮ್ಮ ಹೇಳ್ತಾರೆ ಬಜೆಟ್ನಲ್ಲಿ, ನೀವು ಅವ್ರ ಆಧಾರ್ ಕಾರ್ಡ್ ತಗೊಂಡು ರೇಷನ್ ಕಾರ್ಡ್ ತಗೊಂಡು ನಿಮ್ಮ ಫುಡ್
ಪತ್ರಿಕಾ ಮಾಧ್ಯಮಗಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಎಲ್ಲರೂ ಪರಿಗಣಿಸ ಎಂಬ ಅಂತವಾಗಿ ಅಂತ ಅಂತ ಆರೋಗ್ಯ ಮಿತ್ರ ನಿಮ್ಗೆ ಕೆಲವೊಂದು ಸಜೆಷನ್ ಎಲ್ಲ ಇದಾಗಿದೆ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯಮಾಡಿ ಕೆಲವು ಕಡೆ ಏನೋ ಚಿತ್ರದಲ್ಲಿ 100 ರೂಪಾಯಿಗೆ ಆಯುಷ್ಮಾನ್ ಕಾರ್ಡ್ ಕೊಡ್ತೀನಿ ಅಂತ ಹುಡುಗರಿಗೆ ದುಡ್ಡು ಕೊಟ್ಟು ಇದು ಮಾಡ್ತಾರೆ ಅಂತ ಇದು ಮಾಡ್ತಾರೆ. ದಯಮಾಡಿ ಅಂತ ಇದಕ್ಕೆ ಪರ್ಮಿಷನ್ಗಳಿಗೆ ಪರಿಹಾರಬೇಡಿ. ನಮ್ಮಲ್ಲಿ ಏನಾಗಿದೆ ಜನಮಾಪಣ ಒಂದೇ ಕಡೆ ಕೊಡ್ತಾ ಇರೋದು ಕ್ಯೂ ನಿಂತ್ಕೊಳ್ತಾರೆ ಬೆಳಗ್ಗೆ ಬಂದಿರ್ತಾರೆ ನಾವಿನ್ನೂ ಇದ್ದಿರಲ್ಲ ಅಪ್ಪದಲ್ಲಿ ಇದನ್ನು ಹಾಕಿದ್ರೆ ಆ ಯಾರು ಕ್ರಿಯೆ ನಿಂತ್ಕೊಳ್ಳೋದು ಬೇಡ. ಆಮೇಲೆ ನಿಮ್ಮ ಮನೆ 5 ಜನ ಇದ್ರೆ 5 ಜನಕ್ಕೂ ಕಾರ್ಡ್ ಕೊಡ್ತೀವಿ. 5 ಜನ ಇದ್ರೆ 5 ಜನಕ್ಕೂ ಕಾರ್ಡ್ ಕೊಡ್ತೀವಿ ಆಯ್ತಾ. ಫಸ್ಟ್ ಹಂತವಾಗಿ ಇದು ಮಾಡ್ಕೊಡ್ತೀವಿ. ಈಗ ಒಂದೇ ಒಂದು ಕೌಂಟ್ ಆಗಿದೆ. ಈಗ ಮನೆ ತಹಸೀಲ್ದಾರರು ಡಿ ಸಿ ಅವರೆಲ್ಲ ಇನ್ನೊಂದು 2 ಕೌಂಟ್ ಬೇಕು ಅಂತ ಹೇಳಿದ್ರೆ ನೋಡ್ಕೊಂಡಿದ್ದಾರೆ ಕೌಂಟ್ ಕೊಡ್ತಾರೆ. ಕೌಂಟ್ ಕೊಟ್ಟಾಗ ಒಂದು ದಿನಕ್ಕೆ 50ನೇ ಕಾರ್ಡ್ ಆಗೋದು ಕರೆಂಟ್ ಪ್ರಾಬ್ಲಮ್ ಇರ್ಬೋದು ಆ ಒಂದು ದತ್ತಾಂಶಗಳು ಇದರಲ್ಲಿ ಕ್ರೋಢೀಕರಿಸಿ ನಿಮಗೆ ಕಾರ್ಡ್ ಕೊಡೋದಕ್ಕೆ 50 ಅಲ್ಲ ಸರ್ 50 ಕೊಡೋದು. ನೀವು 100 ಜನ ಬಂದ್ರು ನಾವು ಒಣಕಾಗಲ್ಲ. 200 ಜನ ಬಂದ್ರು ಕೊಡೋ ಅಷ್ಟೇ ಜಾಸ್ತಿ ಜನ ಬಂತು ಅಂತ ಇದಿಲ್ಲ. ನಿಮ್ಗೆ ಏನು ಕೇಳಿದ್ರೆ ಈ ಕೋಟೆ ಸಿಇಒ ಪ್ಯಾಕೇಜ್ ಮಾತಾಡ್ತಿರ್ತೀರ 19 ಹೇಳ್ತೀರಾ ಅಂತ ನಿಮ್ಗೆ ಹೇಳ್ತಾ ಇರೋದು ಹೆಣ್ಣೊಂದು ಕಲಿತಾರೆ ಕೋಟೆಗೆ ಕೊಡ್ತಾ ಇದ್ದೀವಿ. ನೀವು ಯಾರಿಗೂ ಸುಮ್ಮನಿಲ್ಲ ಎಲ್ಲರೂ ಹೇಳಿಕೊಳ್ಳೋದು ನಿಮ್ಗೆ ಅಂತ ಎಲ್ಲರೂ ಹೇಳ್ಕೊಳ್ಳೋದು. ಟೀಚರ್ಸ್ಗೆ ಒಂದು ಕ್ಯಾಂಪ್ಗೆ 80ರಿಂದ 100 ಜನಕ್ಕೆ ಆಗೋದು ಮಾಡ್ತಾರೆ. ಈಗ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ನಿಮ್ಗೂ ಇನ್ನು ಸ್ವಲ್ಪ ದಿನಕ್ಕೆ ಇದು ಡಿ ಸಿ ಅವರು ರಾಕೇಶ್ ಕುಮಾರ್ ಡಿ ಸಿ ಅವರು ಇದ್ದಾಗ ಇದು ಮಾಡಬೇಕು ಅಂತ ಹೇಳಿದ್ದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳು ಮತ್ತು ಬೇರೆ ಬೇರೆ ಇಲಾಖೆಗಳ ಸಹಕಾರ ಕ್ಯಾನ್ಸರ್ ತಪಾಸಣೆ ಶುರುವಾಗಿದೆ. ಈ ತಿಂಗಳ 19 ತಾರೀಕಿನಲ್ಲಿ ಸರ್ ಗವರ್ಮೆಂಟ್ ಹಾಸ್ಪಿಟಲ್ ಕ್ಯಾನ್ಸರ್ ತಪಾಸಣಾ ಶಿಬಿರ ಇದೆ. ಮಾರ್ಚ್ 19 ಕ್ಯಾನ್ಸರ್ ತಪಾಸಣಾ ಶಿಬಿರ ಇದೆ. ನಿಮ್ಗೆ ಯಾವ್ದಾರ ಅಂತ ಡೌಟ್ ಇದೆ ಅವ್ರು ಹೇಳ್ತಾರೆ ಕನಕದಲ್ಲಿ ಅಂತ ಏನೇನಿದೆ ಅಂತ ಏನೇನು ಕಾಯಿಲೆ ಬರುತ್ತೆ ಅಂತ ಕೆಲವೊಂದು ಕಾಯಿಲೆಗಳಿರುತ್ತೆ ಗೊತ್ತಿರಲ್ಲ ಅವರೆಲ್ಲ ಬಂದು ಕೆಲವೇ ಸಂಕೋಚ ಇಲ್ಲಿ ಹೇಳ್ಕೊಳ್ಳಿರುತ್ತೆ ಅಲ್ಲಿ ಬಂದಾಗ ಸ್ಪೀಡ್ ಆಗುತ್ತೆ. ಈ ಸೀಸನ್ ಅಲ್ಲಿ ಅಷ್ಟು ಎಸ್ಪೆಷಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಇದು ಜಾಸ್ತಿ ಇರುತ್ತೆ ಮೌಲ್ಯ ಜಾಸ್ತಿ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಶೀತ ನೆಗಡಿ ಜ್ವರ ಕೆಮ್ಮು ಜೊತೆಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಗಂಟಲಲ್ಲಿ ಗಂಟು ಹಿಡ್ಕೊಳ್ಳೋದು ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇದೊಂದು ಜಾಸ್ತಿ ಇರ್ತದೆ ಅದ್ರ ಜೊತೆಗೆ. ಹಂಗಾಗಿ ಏನ್ ಮಾಡ್ಬೇಕು ಅಂದ್ರೆ ಈ ಯಾವುದೇ ಸಂದರ್ಭದಲ್ಲಿ ಶೀತ ನೆಗಡಿ ಜ್ವರ ಕೆಮ್ಮು ಮತ್ತೆ ಉಸಿರಾಟಕ್ಕೆ ಕಷ್ಟ ಆದಂತ ಸಂದರ್ಭದಲ್ಲಿ ನಾವು ನಾವೇ ಹೋಗಿ ಯಾವುದೇ ಅಂಗಡಿಗಳಲ್ಲಿ ಮಾತ್ರೆಗಳನ್ನ ತಗೊಳ್ಬಾರ್ದು. ಒಂದು ಎರಡನೇದೇನಂದ್ರೆ ಲೇಟ್ ಮಾಡ್ಬಾರ್ದು, ಉದಾಸೀನ ಮಾಡ್ಬಾರ್ದು. ಬಿಡು ನಾಳೆ ಹೋದ್ರೆ ಇಲ್ಲ ಹಾಸ್ಪಿಟ್ಲಿಗೆ, ನಾಳೆ ಹೋದ್ರೆ ಬಿಡು ಹಾಸ್ಪಿಟ್ಲಿಗೆ, ಏನಾಗಲ್ಲ ಬಿಸಿನೀರು ಕುಕೊಂಡಿರೋಣ, ಈ ಥರದ್ದೆಲ್ಲ ಮಾಡ್ಬಾರ್ದು. ನಾವು ತಕ್ಷಣ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ಗಳು ಎರಡರಂತೆ ಗುರುತಿಸ್ತಾರೆ ಕಾಯಿಲೆನ ತಲೆಗಿಡಬೇಕು ಇದೆಯೋ ಇಲ್ವೇ ಅಂತ ಗೊತ್ತಾಗ್ಬೇಕಲ್ಲ. ಯಾಕೆಂದ್ರೆ ಬೇರೆ H1N1 ಬಂದಾಗ್ಲೂ ಕೂಡ ಬೇರೆ ಶೀತ ನೆಗಡಿ ಕೆಮ್ಮಿರೋದ್ಲೂ ಕೂಡ ಹಂಗೆ ಇರ್ತದೆ, ಇದು ಹಂಗೆ ಇರ್ತದೆ. ಆದ್ರೆ H1N1 ಇದೆಯೋ ಇಲ್ಲ ಅಂತ ಕಂಡುಹಿಡಿಬೇಕಲ್ಲ. ಕಂಡುಹಿಡಿಬೇಕಾದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಎರಡು ರೀತಿ ಕಂಡುಹಿಡಿತಾರೆ. ಒಂದು ಕಾಯಿಲೆಗಳನ್ನ ಲಕ್ಷಣಗಳನ್ನ ಆಧರಿಸಿ ಅವ್ರದ್ದು ಅನುಭವ ಇರ್ತದೆ, H1N1 ನೋಡಿ ಅನುಭವ ಇರ್ತದೆ. ಆ ಲಕ್ಷಣಗಳನ್ನ ಆಧರಿಸಿ ಒಂದ್ ರೀತಿ ಗುರುತಿಸ್ತಾರೆ. ಎರಡನೇದೇನಪ್ಪ ಅಂದ್ರೆ ನಮ್ಮ ಗಂಟಲಿನಲ್ಲಿ ದ್ರವವನ್ನ ಟೆಸ್ಟ್ ಮಾಡೋದಕ್ಕೆ ತಗೊಳ್ತಾರೆ. ಟೆಸ್ಟ್ ಮಾಡೋದು ತಗೊಂಡ್ಬಿಟ್ಟು ತುಮಕೂರಿಗೆ ಕಳಿಸ್ತಾರೆ. ತುಮಕೂರು ಟೆಸ್ಟ್ ಮಾಡಿ ಅದು H1N1 ಅಲ್ಲಿರ್ತಕ್ಕಂಥ ವೈರಸ್ ಇದೆಯೇ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಒಂದು. ಸೊ ಹಾಗೇನೆ ನೋಡಿ ಲಕ್ಷಣಗಳನ್ನ ಗುರುತಿಸಿ ಕನ್ಫರ್ಮ್ ಮಾಡ್ಕೊಳ್ಳೋದು. ಎರಡು ರೀತಿಯಲ್ಲಿ ನೋಡಿ ಡಾಕ್ಟರ್ಗಳು ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ, ಚಿಕಿತ್ಸೆ ಇರುತ್ತದೆ. ತುಮಕೂರಲ್ಲಿ 10 ರೂಪಾಯಿ ಕಾಲದಲ್ಲಿ ತುಮಕೂರು ಸರ್ಕಾರಿ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ, ಅದು ಬಿಟ್ಟರೆ ಶಿರಾದಸೆ 1,000 ರಿಂದ 2,000 ತನಕ ಪೇಷಂಟ್ ಇರ್ತಾರೆ.
ಅಂದ್ರೆ ಮಕ್ಕಳ ಡಾಕ್ಟರ್ ಬೆಳಗ್ಗೆಯಿಂದ ಅದು ರಾತ್ರಿ ಡ್ಯೂಟಿ ಮಾಡಿದ್ದೆ ಹೇಳ ಯಾರಾಗಿ ಇವಾಗ ನೀವೇ ಡಾಕ್ಟರ್ ಆಗಿ ಅವ್ರಿಗೆ ಇಷ್ಟು ಟೈಮ್ ಇರ್ತೇವೆ ಬೆಳಗ್ಗೆ 9 to 4 ಇಲ್ಲಿ ಇನ್ನು ಸ್ವಲ್ಪ ದಿನ ಅದಕ್ಕೆ ಪ್ರಾಬ್ಲಮ್ ಎಲ್ಲ ಬಾಗಿಯಾಗುತ್ತೆ ಪಕ್ಕದಲ್ಲಿ ನವಕರುಣಿ ಅಂತ ಒಂದು ಆಸ್ಪತ್ರೆ ಓಪನ್ ಆಗ್ತದೆ ಆಗ ಒಂದಿಬ್ಬರು ಜನ ಡಾಕ್ಟರ್ ಬರ್ತಾರೆ ಶ್ರೀರೋಗ ಅಂತ ಬರ್ತಾರೆ ಅದು MCH ಆಸ್ಪತ್ರೆ ಇಡೀ ಜಿಲ್ಲೆಯಲ್ಲಿ ಇರಲಿಲ್ಲ ಜನರ ತುಂತುರಲ್ಲೂ ಇಲ್ಲ ನಮ್ಮ ಆಗ್ತದೆ ಆಗ ಬಂದಾಗ ಇಂದ 2 ತಿಂಗಳ ಓಪನ್ ಆಗ್ತದೆ ನೋಡಿ ಅಲ್ಲಿ ಅವಾಗ ಮಕ್ಕಳು ಡಾಕ್ಟರ್ ಬರ್ತಾರೆ ಶ್ರೀರೋಗ ಅಂತ ಬರ್ತಾರೆ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ನಾವು ಡಾಕ್ಟರ್ ಮಕ್ಕಳು ಡಾಕ್ಟರ್ ಮಾಡಿ ಯಾವ್ದು ಏನಾಗ್ತದೆ ಎರಗೆ ಕೆಲಸ ಮಾಡಬೇಕು ಅವರು ಬೇರೆ ರೀತಿ ಆಗಿರ್ತೀವಿ ಅಲ್ಲಿ PM ಬಂದಾಗ ಎಡ PF ಮಾಡೋದು ಅವ್ರನ್ನೇ ಇಲ್ಲಿ ಮಕ್ಕಳು ನೋಡ್ಬೇಕು ಅಲ್ಲಿ ಅದೇ ಬೇರೆ ಬಡ್ಗಿನ ಬಗ್ಗೆ ಹೋದ್ರೆ ಬಗ್ಗೆ ಏನಂತಂದ್ರೆ ಸರ್ ಇಲ್ಲಿ ಹೋದ್ರೆ ಅರ್ಥ ಮಾಡಿ ಹೋಗಿ ಹೋಗಾಡ್ಕೊಂಡು ಹೋಗುವಂತೆ ಎಲ್ಲ ಕಡೆ ನೋಡ್ಕೊಂಡು ಅರ್ಥ ಗಂಟೆಗೆ ತಿಂಗಳಾರೆ ಶಿವಕಾಸ ತಿರ್ಬೋದು ನಮ್ಮಲ್ಲಿ ಏನಾಗ್ತದೆ ನಾನೇ ದೂರ ಡಾಕ್ಟರ್ ಹೋಗ್ಬೇಕಂದ್ರೆ ನಾನು 4 ದಿನ ಆಪರೇಷನ್ ಮಾಡಿಸ್ಬೇಕು ಒಂದು ವಾರ ನಾನು 4 ದಿನ ಬರ್ಬೋದು ಸಿಗಲ್ಲ ಯಾರೇ ಇಲ್ಲಿ ಆ ಒಂದು ಸಮಸ್ಯೆ ಜಾಸ್ತಿ ಕಾರಣ 430 ರೈಲುಗಳಿಂದ ಬರ್ತಾರೆ ಹೆರಿಗೆ ಬಗ್ಗೀರಿಂದ ಬರ್ತಾರೆ ಡಾಕ್ಟರ್ಗೆ ನೋಡಿ ಈಗ ಉದಾಹರಣೆ ಗೌರವ ಡಾಕ್ಟರ್ ಒಂದು 100 ಜನ ನೋಡ್ಬೋದು ಎಷ್ಟೋ ಜನ ಬೆಳಗ್ಗೆ 8 ಹೊತ್ತಿಗೆ ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು ಎಷ್ಟೋ ಜನ ನಮ್ ಕೇಳ್ತಾರೆ ಸೋಮವಾರ ಬಂದಿದ್ದೆ ಅವರು ತಾನು ಈಗ ಎಲ್ಲಿ ಡಾಕ್ಟರ್ ಶ್ರೀರಾಮದ್ದು ಒಬ್ಬರೇ ಇರೋದು ಒಬ್ಬರು ಎಷ್ಟು ನೋಡ್ಬೋದು ಒಂದು 100 ಜನ ನೋಡ್ಬೋದು ನೀವು 200 ಜನ ಬಂದ್ರೆ ಅವರೇ ನೋಡ್ತಾರೆ ಅವರು ಸಾಕಿಲ್ಲ ಅವ್ರು ಅವ್ರು ಸಂದೇಶವಿಲ್ಲ ರಜಿಸಿದಿರಲ್ಲ ಅವ್ರ ಅವ್ರ ವೈಯಕ್ತಿಕ ಡಾಕ್ಟರ್ ಇಲ್ಲ ನೋಡ್ತಾರೆ ನಾವು ಡಾಕ್ಟರ್ ಎ ಮೀಸಲ್ಸ್ ದಡ ಅಂತ ಜಾಸ್ತಿ ಕಂಡಿರೋದು ಇಡೀ ಜಿಲ್ಲೆಯಲ್ಲಿ ನಿಮ್ಮಲ್ಲಿ ಮೀಸಲ್ಸ್ ಎ ಕೆಸ್ ಕಂಡಿರೋದು ಶಿರಾವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಪರಿಸರ ಇಂಜಿನಿಯರ್ ಆರ್ ಪಲ್ಲವಿ ತಿಳಿಸಿದರು. ಮೇಡಮ್, ಟಿಪ್ಟೂರಲ್ಲೆಲ್ಲ ಪ್ಲಾಸ್ಟಿಕ್ March 5 ಒಳಗಡೆ ಬ್ಯಾನ್ ಮಾಡಿದ್ದಾರೆ, ಇಲ್ಲಿ ಏನ್ ಕ್ರಮ ತಗೊಂಡಿದ್ದಾರೆ? ಸರ್, ಇವಾಗ ಪ್ಲಾಸ್ಟಿಕ್ ರೂಲ್ಸ್ ಪ್ರಕಾರ ಟೋಟಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಈಗ ಕೇಂದ್ರ ಸರ್ಕಾರದಿಂದ ಒಂದು 2011 ಒಂದು ನೋಟಿಫೈ ಆಗಿತ್ತು, ಮತ್ತೆ 16 ನೋಟಿಫೈ ಆಗಿದೆ. ಈಗ ಟೋಟಲಿ ಪ್ಲಾಸ್ಟಿಕ್ಗೆಲ್ಲ ಬ್ಯಾನ್ ಮಾಡಿದ್ದಾರೆ, ಕ್ಯಾರಿ ಬ್ಯಾಗ್ಸ್ನ. ಆದ್ದರಿಂದ ನಾನು ಸಾರ್ವಜನಿಕರಿಗೆ ಈ ಮೂಲಕ ಕೇಳ್ಕೊಳ್ಳೋದು ಏನು ಅಂದರೆ, ಯಾರು ಕೂಡ ದಯವಿಟ್ಟು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗನ್ನ ಯೂಸ್ ಮಾಡಬೇಡಿ. ಅದ್ರ ಬದಲಾವಣೆಯಾಗಿ ನಿಮ್ಮ ಮನೆಯಿಂದನೇ ಕೈಚೀಲ ಹಿಂದೆ ಮುಂಚೆ ಹೆಂಗೆ ತೊಗೊಂಬರ್ತಿದ್ವೋ ಅದೇ ರೀತಿಯಾಗಿ ಕೈಚೀಲ ತೊಗೊಂಡೋಗ್ಬೇಕು. ಇದರೊಳಗೆ ಸಾರ್ವಜನಿಕರೂ ಕೈ ಜೋಡಿಸ್ಬೇಕು. ನಾವು ಕೂಡ ನಗರಸಭೆಯವರು ಇನ್ನು ಮುಂದಿನ ದಿನಗಳಲ್ಲಿ ನಾವು ರೈಡ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇದೆ ಶಾಪ್ಸಲ್ಲಿ ಎಲ್ಲ ತೊಗೊಂಡು ಬರೋದು, ಈಗ ಸದ್ಯದಲ್ಲೇ ಅದನ್ನು ಕ್ರಮ ಕೈಗೊಳ್ತೀವಿ ಸರ್. ಬಟ್ ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು ಕೂಡ ಇದನ್ನು ಪ್ಲಾಸ್ಟಿಕ್ ಉಪಯೋಗಿಸನ್ನ ಕಮ್ಮಿ ಮಾಡಿದಷ್ಟು ಅವರು ಶಾಪ್ಕೀಪರ್ಸು ಅದನ್ನು ಕಡಿಮೆ ಮಾಡ್ಕೊಂಡು ಬರ್ತಾರೆ. ಸಾರ್ವಜನಿಕರು ಕೈ ಜೋಡಿಸೋದು ಇದರಲ್ಲಿ ತುಂಬ ಮುಖ್ಯ. ಆಮೇಲೆ ಇನ್ನೊಂದು ಹೇಳೋಕ್ಕೆ ನಾನು ಏನಂದರೆ ಇಷ್ಟಪಡ್ತೀನಿ, ಈ ಪ್ಲಾಸ್ಟಿಕಲ್ಲಿ ಇಡ್ಲಿನ ಬೇಯಿಸ್ತಾರೆ, ಪ್ಲಾಸ್ಟಿಕ್ ಶೀಟ್ ಹಾಳೆನ ಹಾಕ್ಬಿಟ್ಟು, ಅದು ತುಂಬಾ ಆರೋಗ್ಯಕ್ಕೆ ಹಾನಿಕರವಾದಂಥದ್ದು ಅಂತ ಹೇಳ್ಬಿಟ್ಟು ಇತ್ತೀಚಿನ ರಿಸರ್ಚ್ಗಳಲ್ಲಿ ಎಲ್ಲ ಕಡೆ ತುಂಬ ತಿಳಿಸಿದ್ದಾರೆ. ಯಾಕಂದ್ರೆ ಪ್ಲಾಸ್ಟಿಕ್ ಹೀಟ್ ಮಾಡಿದಾಗ ಏನೋ ಒಂದು ರೀತಿ ಕೆಮಿಕಲ್ ರಿಲೀಸ್ ಆಗುತ್ತೆ, ಅದನ್ನ ಆ ಇಡ್ಲಿ ಜೊತೆ ಅದು ಸೇರಿದಾಗ ಅದನ್ನ ಸೇವನೆ ಮಾಡಿದ್ರೆ ಅದು ಕ್ಯಾನ್ಸರ್ ಕಾರಕ ಆಗಿದೆ ಅಂತ ಈಗಾಗಲೇ ಸುಮಾರು ಎಲ್ಲ ಕಡೆನೂ ಅದ್ರ ಬಗ್ಗೆ ಪ್ರಚಾರ ಕೈಗೊಳ್ಳಲಾಗಿದೆ. ಅದಕ್ಕಾಗಿ ನಾನು ಸಾರ್ವಜನಿಕರಲ್ಲಿ ಹೇಳೋದೇನು ಅಂತಂದ್ರೆ, ಈ ತರದ್ದು ಮಾರೋ ಅಂತದ್ದು ಎಲ್ಲಾದ್ರೂ ನಿಮಗೆ ಕಂಡು ಬಂದಲ್ಲಿ ಅದನ್ನ ನೀವು ತಿಂದಲೇ ಇದ್ರೆ ಉತ್ತಮ. ಅದನ್ನ ತಿಂದಲೇ ನೀವು ಆ ರೀತಿಯಾಗಿ ನೀವು ಪ್ರತಿಭಟನೆ ಮಾಡಿದ್ರೆ ನಂತರ ಅವರು ಬೇಯಿಸೋದಿಲ್ಲ. ಆಮೇಲೆ ಆ ಥರ ಬೇಯಿಸೋಂತ ಹೋಟೆಲ್ ಮಾಲೀಕರು ಅಥವಾ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಇರ್ತಾರಲ್ಲ, ಅವ್ರು ಸಹಿತ ಅದನ್ನ ಮಾಡಬೇಡಿ. ಆ ಥರ ಏನಾದರೂ ಮಾಡಿದ್ರೆ ನಾವು ಎಚ್ಚರಿಕೆ ಕೊಟ್ಟು ಸೀಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ರೂಲ್ಸ್ ಅಲ್ಲಿ ನಮಗೆ ಡೈರೆಕ್ಷನ್ಸ್ ಇರೋದ್ರಿಂದ, ಕಂಪ್ಲೀಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರೋದ್ರಿಂದ, ಮತ್ತೆ ಸಾರ್ವಜನಿಕರಿಂದನೂ ತುಂಬಾ ಬಹಳನೇ ಮತ್ತೆ ಮತ್ತೆ ದೂರು ಈ ಬಗ್ಗೆ ಬರ್ತಿರೋದ್ರಿಂದ ನಾವು ಕ್ರಮ ಕೈಗೊಳ್ಬೇಕಾಗಿದೆ. ಅದ್ರ ಜೊತೆಗೆ ಇಡೀ ನಾವು ಶಿರಾನ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂದ್ರೆ ಸಾರ್ವಜನಿಕರು ಎಲ್ಲ ನಮ್ಮ ಜೊತೆ ಕೈ ಜೋಡಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ನಾನು ಎಲ್ಲರ ಹತ್ರ ಕಳ್ಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂದ್ರೆ, ಯಾರು ದಯವಿಟ್ಟು ಪ್ಲಾಸ್ಟಿಕ್ ಕ್ಯಾರಿ ಬಾಕ್ಸ್ ನ ಯೂಸ್ ಮಾಡಬೇಡಿ.
ಮೇಡಮ್ ಯಾವ್ದಾದ್ರು ಅರಿವು ಕಾರ್ಯಕ್ರಮ ಮಾಡ್ತಾ ಇದಾರೆ ಇದಕ್ಕೆ ಮುಂಚೆ, ಪ್ಲಾಸ್ಟಿಕ್ ಮುಕ್ತ ಸ್ಥಿರ ಮಾಡಕ್ ಮುಂಚೆ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಯಾವ್ದಾದ್ರು ಕಾರ್ಯಕ್ರಮ ಇದುವರೆಗೂ ನಡೆಸಿದ್ರೆ ಅಥವಾ ಮುಂದೆ ನಡೆಸ್ಬೇಕು? ಈಗಾಗಲೇ ಸರ್ ಸುಮಾರು ಮುಂಚೆ ಎಲ್ಲ ಪಾಂಪ್ಲೆಟ್ಸ್ ಮೂಲಕ ಮತ್ತೆ ಪೇಪರ್ ನಾವು ಏನಾದರೂ ಪ್ಲೇಸ್ ಪೇಪರ್ ನೋಟಿಫಿಕೇಶನ್ ಕೊಟ್ಟಾಗ ಅದರಲ್ಲಿ ಪ್ರತಿಯೊಂದರಲ್ಲೂ ಸೇರಿಸ್ ಈಗ ನಗರಸಭೆಗೆ ಸಂಬಂಧಪಟ್ಟಂಗೆ ಏನಾದರೂ ನಾವು ಜನನ ಮರಣ ನೋಂದಾಯಿಸಿಕೊಳ್ಳಿ, ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಪ್ರತಿಯೊಂದು ನೋಟಿಫಿಕೇಶನಲ್ಲೂ ಸಹಿತ ಹಾಕ್ತಾ ಬಂದಿದ್ದೀವಿ. ಆಮೇಲೆ ಕೆಲವೊಂದು ನಾವು ಸೀಲ್ ಮಾಡಿಸ್ಬಿಟ್ಟು ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲದರಲ್ಲೂ ಹಾಕಿ ಕೊಡ್ತಾ ಇದ್ದೀವಿ. ಆಮೇಲೆ ಕೆಲವೊಂದು ಕಡೆ ಪೋಸ್ಟರ್ಸ್ ಎಲ್ಲ ಹಾಕಿದ್ದೀವಿ. ಈ ನಿಟ್ಟಿನಲ್ಲಿ ಇನ್ನೂ ಅವೇರ್ನೆಸ್ ಮುಂದಕ್ಕೂ ಕೈಗೊಳ್ತೀವಿ ಸರ್. ಎಷ್ಟು ಮೈಕ್ರಾನ್ ಥಿಕ್ನೆಸ್ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಸರ್? ಅದು ಮುಂಚಿನ ಒಂದು ಇದರೊಳಗೆ ಬಿಲೋ 40 micron ಅಂತ ಇತ್ತು ಫಸ್ಟ್ ಬಂದಿದ್ದ ರೂಲ್ಸಲ್ಲಿ. ನೆಕ್ಸ್ಟ್ ಬಂದಿರೋ ಈಗಿನ ಹೊಸ ನಿಯಮಗಳಲ್ಲಿ ಟೋಟಲ್ ಆಗಿ ಕ್ಯಾರಿ ಬ್ಯಾಗ್ಸ್ನೇ ಅವರು ಬ್ಯಾನ್ ಮಾಡಿದ್ದಾರೆ. ಬಿಲೋ 40 micron ಅಬೌವ್ 40 micron ಅಂತ ಏನು ಡಿಸ್ಕ್ರಿಪ್ಷನ್ ಇಲ್ಲ. ಟೋಟಲ್ ಕ್ಯಾರಿ ಬ್ಯಾಗ್ಸ್ನೆಲ್ಲ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಬಿಟ್ಟು ಕ್ಯಾರಿ ಬ್ಯಾಗ್ಸ್ನ ಬ್ಯಾನ್ ಮಾಡಿದ್ದಾರೆ. ಯಾವ ಮೈಕ್ರೋಂದು ಅಬೌವ್ 40 micron ಅಂದೂ ಕ್ಯಾರಿ ಬ್ಯಾಗ್ಸ್ ಯೂಸ್ ಮಾಡೋಂಗಿಲ್ಲ. ಪ್ಯಾಕೇಜಿಂಗ್ ಮೆಟೀರಿಯಲ್ಸು ಯೂಸ್ ಮಾಡಬಹುದು, ಬಟ್ ಅದಕ್ಕೆ ಸೆಪರೇಟು ಒಂದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ರೂಲ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್. ಅದೇನು ಅಂತಂದರೆ ಈಗ ಯಾರು ಪ್ರೊಡಕ್ಷನ್ ಮಾಡ್ತಾರೋ ಅವರೇ ಎಂಡಲ್ಲಿ ಅದನ್ನು ಕಲೆಕ್ಟ್ ಮಾಡಿ ಅವರು ಅದನ್ನು ಮ್ಯಾನೇಜ್ ಮಾಡಬೇಕು. ಅದು ಅದ್ರ ಬಗ್ಗೆ ಇನ್ನೂ ಅಷ್ಟು ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಡೈರೆಕ್ಷನ್ಸ್ ಕೊಡ್ತಾರೆ, ಬಟ್ ಇವಾಗ ಟೋಟಲಿ ಕ್ಯಾರಿ ಬ್ಯಾಗ್ಸ್ ಎಲ್ಲ ಬ್ಯಾನ್ ಆಗಿದೆ ಸರ್. ಶಿರಾ ತಾಲೂಕಿನಾದ್ಯಂತ ಫೆಬ್ರವರಿ 23 ಮತ್ತು 24 ಭಾರತೀಯ ಜನತಾ ಪಕ್ಷದಿಂದ ಮಹಾಸಂಪರ್ಕ ಅಭಿಯಾನ ನಡೆಸಲಾಗುತ್ತಿದೆ. ಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಫೆಬ್ರವರಿ 12 ರಿಂದ ಮಾರ್ಚ್ 2 ರವರೆಗೆ ಚಿತ್ರದುರ್ಗ ಜಿಲ್ಲಾದ್ಯಂತ ಮಹಾಸಂಪರ್ಕ ಅಭಿಯಾನ ನಡೆಸಲಾಗುತ್ತದೆ. ಶಿರಾ ತಾಲೂಕಿನಾದ್ಯಂತ ಫೆಬ್ರವರಿ 23 ಮತ್ತು 24 ಮಹಾಸಂಪರ್ಕ ಅಭಿಯಾನ ನಡೆಸಲಾಗುತ್ತಿದೆ. ಪ್ರತಿ ಬೂತಿಗೆ ಭೇಟಿ ಕೊಟ್ಟು ಕಾರ್ಯಕರ್ತರ ಮನೆಯ ಮೇಲೆ ಬಾವುಟ ಹಾರಿಸಲಾಗುತ್ತದೆ. ಫೆಬ್ರವರಿ 26 ಕೇಂದ್ರ ಸರ್ಕಾರದಿಂದ ಸಹಾಯ ಪಡೆದಿರುವ ಫಲಾನುಭವಿಗಳ ಮನೆಯ ಬಳಿ ಕಮಲ್ ಜ್ಯೋತಿ ದಿವಸ್ ಆಚರಿಸಲಾಗುತ್ತದೆ ಎಂದು ಚಿತ್ರದುರ್ಗ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ನವೀನ್ ಇಂದು ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಬಿಕೆ ಮಂಜುನಾಥ್, ಜಿಲ್ಲಾ ಕಾರ್ಯದರ್ಶಿಗಳಾದ ಎಸ್ಆರ್ ಗೌಡ, ನಗರಾಧ್ಯಕ್ಷರಾದ ಬಿ ಗೋವಿಂದಪ್ಪ, ಟಿಪಿ ಉಪಾಧ್ಯಕ್ಷರಾದ ರಂಗನಾಥ ಗೌಡ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆಯುಷ್ಮಾನ್ ಭಾರತ್ ಕಾರ್ಡಿನ ಫಲಾನುಭವಿಗಳಿಗೆ ಬಹಳ ಹೆಚ್ಚಿನ ಸಹಕಾರ ಇವತ್ತು ಸಿಗ್ತಾ ಇದೆ. ಕೇವಲ ಯೋಜನೆ ಘೋಷಣೆ ಆದಂತ 100 ದಿವಸದಲ್ಲಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನ ಇಡೀ ದೇಶಾದ್ಯಂತ ಅದರ ಸವಲತ್ತನ್ನು ಪಡ್ಕೊಂಡಿದ್ದಾರೆ. ಅಸಂಘಟಿತ ಕಾರ್ಮಿಕರಾದಂತ ಆಟೋ ರಿಕ್ಷಾ, ತಳ್ಳುಗಾಡಿ, ರಸ್ತೆ ಬದಿ ವ್ಯಾಪಾರಿಗಳಿಗೆ ಏನು 60 ವರ್ಷ ಆದ ನಂತರ ಕೊಡುವಂತ ಪೆನ್ಷನ್ ಯೋಜನೆ 3,000 ಸಿಗುವಂಥದ್ದು ಕೂಡ ಬಹಳ ವ್ಯಾಪಕವಾಗಿ ಅದಕ್ಕೆ ಬೆಂಬಲ ಸಿಕ್ಕಿದೆ ಇಡೀ ದೇಶದಲ್ಲಿ. ಮತ್ತು ನಮ್ಮ ಏನು ಮಧ್ಯಮದವರು, ಮಧ್ಯಮ ವರ್ಗದವ್ರಿಗೆ 5 ಲಕ್ಷದ ತನಕ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಜನ ಶಿಕ್ಷಕರಾಗಿರ್ಬೋದು, ಬೇರೆ ಬೇರೆ ರೀತಿ ಸಂಬಳವನ್ನು ಪಡೆಯುವಂಥ ವ್ಯಕ್ತಿಗಳಿಗೆ ಈ 5 ಲಕ್ಷ ಎಕ್ಸಾಂಪ್ಷನ್ ಲಿಮಿಟ್ ಕೊಟ್ಟಿರೋದು ಕೂಡ ಅವರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳ್ತಾ, ಇವತ್ತು ಮೋದಿಯವರು ಮತ್ತೆ ಬರಬೇಕು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅಂತ ಹೇಳಿ ಈ ಒಂದು ಬಹಳ ದೊಡ್ಡ ಕನಸು ಇದೆ ಅನ್ನುವಂಥದ್ದನ್ನು ಹೇಳ್ತಾ, ಪ್ರಮುಖವಾಗಿರುವಂತಹ 3 ಕಾರ್ಯಕ್ರಮಗಳನ್ನ ಮತ್ತೊಮ್ಮೆ ನಿಮ್ ಗಮನಕ್ಕೆ ತರ್ತಾ, 26ನೇ ತಾರೀಕು ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ಕಮಲ ಜ್ಯೋತಿ ದಿವಸ್ ಅಂತ ಹೇಳಿ ಫಲಾನುಭವಿಗಳಿಗೆ ಯಾರ್ಯಾರಿಗೆ ಗ್ಯಾಸು, ಮನೆಗಳು ಈ ರೀತಿ ಯೋಜನೆಗಳು ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿದೆ ಅವ್ರ ಮನೆಗಳ ಮುಂದೆ ದೀಪ ಹಚ್ಚೋದ್ರ ಮೂಲಕ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 27ನೇ ತಾರೀಕು ಚಿತ್ರದುರ್ಗದಲ್ಲಿ ಶಕ್ತಿ ಕೇಂದ್ರ ಪ್ರಮುಖ ಸಮ್ಮೇಳನ ಅಂತೇಳಿ ಒಂದು ಬೂತ್ನಿಂದ 4 ಜನ ಪ್ರಮುಖ ಕಾರ್ಯಕರ್ತರನ್ನು ಕರೆಸಿ ದೊಡ್ಡ ಸಂಖ್ಯೆಯಲ್ಲಿ ಕೇಂದ್ರ ಸರ್ಕಾರದ ಆಯುಷ್ ಖಾತೆ ಮಂತ್ರಿಗಳಾದಂಥ ಶ್ರೀಪಾದ್ ನಾಯಕ್ ಅವರು ಬಂದು ಆ ಸಭೆಯಲ್ಲಿ ಮಾತಾಡೋರಿದ್ದಾರೆ. 28ನೇ ತಾರೀಕು ಸನ್ಮಾನ್ಯ ಮೋದಿ ಅವರು ಕಾರ್ಯಕರ್ತರೊಂದಿಗೆ ನೇರ ಸಂವಾದ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ 1 ಕೋಟಿಗೂ ಹೆಚ್ಚು ಜನ ಕಾರ್ಯಕರ್ತರು ಉದ್ದೇಶಿಸಿ ಮಾತಾಡಿದ್ದಾರೆ. ಶಿರಾದಲ್ಲೂ ಕೂಡ ನಾವು ಸುಮಾರು 7-8 ಕಡೆಗಳಲ್ಲಿ ಸ್ಕ್ರೀನನ್ನು ಹಾಕಿ ಮೋದಿ ಅವ್ರ ಜೊತೆ ಸಂವಾದ ಕಾರ್ಯಕ್ರಮವನ್ನು ಮಾಡಿಸ್ತಿದ್ದೀವಿ. 1ನೇ ತಾರೀಕು ಚಳ್ಳಕೆರೆಯಲ್ಲಿ
ಯಡಿಯೂರಪ್ಪನವರ ವಿಜಯ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಚಳ್ಳಕೆರೆನಲ್ಲಿ ಸಂಜೆ 4 ಗಂಟೆಗೆ ಆಯೋಜನೆ ಮಾಡಿದ್ದೀವಿ. 2ನೇ ತಾರೀಕು ಕಮಲ ಸಂದೇಶ ಬೈಕ್ ರ್ಯಾಲಿ, ಅದು ಒಂದು ಬೂತಿಗೆ 5 ಜನರಾಗಿ ಎಲ್ಲ ಕಡೆಯಲ್ಲೂ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಇಷ್ಟು 2ನೇ ತಾರೀಕು ತನಕ ನಾವು ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮಗಳು, ಈ ಎಲ್ಲ ಕಾರ್ಯಕ್ರಮಗಳು ಸಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂಥ ಮನವಿಯನ್ನು ನಾನು ನಮ್ಮ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಘೋಷಣೆಗೆ ಆಗಮಿಸತಕ್ಕಂಥ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಒಂದು ಧನ್ಯವಾದವನ್ನು ಅರ್ಪಿಸುತ್ತಾ ಈ ಗೋಷ್ಠಿಯನ್ನ ಮುಕ್ತಾಯ ಮಾಡಿ. ಇಲ್ಲ, ಇಡೀ ದೇಶ ಪ್ರಾರಂಭದಲ್ಲೇ ಹೇಳಿದ್ದು. ಈಗ ಸ್ಕೀಮ್ ಲಾಂಚ್ ಆದ ತಕ್ಷಣ ಕಾರ್ಡ್ ಯಾರಿಗೆ ತಲುಪಿದೆ? ಶಿರಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಂದೆ ರಸ್ತೆ ಅಪಘಾತ, ಓರ್ವ ವ್ಯಕ್ತಿ ಸಾವು. ದಿನಾಂಕ 23/2/2019 ಬೆಳಗ್ಗೆ 9:45 ಸುಮಾರಿಗೆ ಶಿರಾ ತಾಲೂಕಿನ ಎಲೆಯೂರಿನ ವಾಸಿ ಜಗದೀಶ್, ಸುಮಾರು 33 ವರ್ಷದ ಈ ವ್ಯಕ್ತಿಗೆ ಚಳ್ಳಕೆರೆಯಿಂದ ಬೆಂಗಳೂರಿಗೆ ಹೋಗುತ್ತಿದ್ದ KSRTC ಬಸ್ನ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿರುತ್ತಾನೆ. ಮೃತನು KSRTC ಬಸ್ ಸ್ಟ್ಯಾಂಡ್ ಬಳಿ ಫುಟ್ಪಾತ್ನಲ್ಲಿ ಹೋಟೆಲ್ ನಡೆಸುತ್ತಿದ್ದಾರೆಂದು ತಿಳಿದುಬಂದಿದೆ. ಸ್ಥಳಕ್ಕೆ DYSP ವೆಂಕಟಸ್ವಾಮಿ, ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಕರಣ ಶಿರಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ದಂಡಿನ ದಿಬ್ಬದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಮಕ್ಕಳಲ್ಲಿ ವಿದ್ಯಾಭ್ಯಾಸವನ್ನ ಪರದು ಮಾಡಬೇಕಾಗಿತ್ತು, ಮರದಡಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನ ನೀವು ಹಿರಿಯರನ್ನ ಕೇಳಿದ್ರೆ ಗೊತ್ತಾಗ್ತದೆ. ಆದರೆ ಇವತ್ತು ಸರ್ಕಾರಗಳು ಒಳ್ಳೊಳ್ಳೆಯ ಅಧಿಕಾರಿಗಳ ಕಾರ್ಯಕ್ಷಮತೆಯ ಮೂಲಕ ಇವತ್ತು ವಿಶೇಷ ಅದರಲ್ಲೂ ವಿಶೇಷವಾದಂತಹ ವಿದ್ಯಾಭ್ಯಾಸವನ್ನ ಕೊಡಿಸ್ತಕ್ಕಂಥ ಈ ಕಾರ್ಯಕ್ಕೆ ಅದನ್ನ ಸರ್ಕಾರದ ಬಗ್ಗೆ ಸದುಪಯೋಗಪಡಿಸಿ ತಮ್ಮೆಲ್ಲರ ಶೈಕ್ಷಣಿಕ ಜೀವನವನ್ನ ಭವ್ಯ ಭಾರತದ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಹಠ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಜೊತೆ ನೀವು ಸಹ ಸ್ಪಂದನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾರತ ಮಾತೆಯ ಸುಪುತ್ರರಾಗಿ ತಾವು ಸಹ ಎಲ್ಲ ಹೊರಹೊಂತೀರಿ. ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳಾಗಿ ಇಂಥವರೇ ಒಂದು ಹೊಸ ಹೊಸ ಸಾಹಸಗಳನ್ನ ಮಾಡತಕ್ಕಂಥ ಶಕ್ತಿ ಭಗವಂತ ತಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳಿ ಆರೈಸಿ ನನಗೆ ಮಾತನಾಡಲಿಕ್ಕೆ ಎರಡು ಅವಕಾಶ ಕೊಡುತ್ತ ತಮ್ಮೆಲ್ಲರಿಗೂ ವಂದಿಸಿ ಈಗ ಇವರು ನಮ್ಮ ರಂಗನಾಥರವರು ಮತ್ತೆ ನಮ್ಮ ರೆಡ್ಡಿಯವರು ಹೇಳಿದ್ದೆಲ್ಲ ಸತ್ಯ, ಅದೆಲ್ಲ ನಿಜ. ಆದರೆ ಅದನ್ನು ನಾವು ಹೊಗಳಿಕೆಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಮಾಡಿಲ್ಲ. ನನ್ನ ಕಲ್ಪನೆಯಲ್ಲಿ ವಿದ್ಯಾರ್ಥಿ ನಿಲಯ ಯಾವ ರೀತಿ ಇರಬೇಕು ಅನ್ನೋದು ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀನಿ. ಆ ರೀತಿ ಮಾಡಬೇಕು ಅನ್ನೋದನ್ನೇ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಯಾವುದೇ ಒಂದು ಕೆಲಸವನ್ನ ಈ ತಕ್ಷಣವನ್ನೇ ಮಾಡೋಕ್ಕಾಗೋದಿಲ್ಲ, ಯಾವುದು ಮಾಡೋಕ್ಕಾಗೋದಿಲ್ಲ. ಸತತವಾಗಿ ನಿರಂತರವಾಗಿ ಒಂದು ಕೆಲಸವನ್ನ, ಒಂದು ಅಭಿವೃದ್ಧಿಯನ್ನ, ಒಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರೆ ಅದರಲ್ಲಿ ನಿಜವಾಗ್ಲೂ ಸಕ್ಸಸ್ ಅನ್ನ ಕಾಣ್ತೀವಿ ಅನ್ನೋದಕ್ಕೆ ಈ ದಂಡಿದೀಪ ವಿದ್ಯಾರ್ಥಿ ನಿಲಯನ ಸಾಕ್ಷಿ ಅನ್ನೋದಕ್ಕೆ ನಾನು ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.